ಎರಡು ಮತ್ತು ಮೂರನೇ ತಾರೀಕಿಗೆ ಮಿಂಚಿನ ನೋಂದಣಿ ನಡೀತಾ ಇದೆ. ಒಂದು ಯಾರ್ಯಾರಿಗೆ ಮತದಾನದ ಪ್ರಕ್ರಿಯೆಯೊಳಗಡೆ ಒಂದು ಒಂದು 2024ಕ್ಕೆ ಎಲಿಜಿಬಲ್ ಆಗ್ತಾರೆ, ಈವನ್ 1/4/2024ಕ್ಕೆ ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅವರೆಲ್ಲರೂ ಕೂಡ ಫಾರ್ಮ್ 6 ಕೊಡೋದಕ್ಕೆ ಅವಕಾಶ ಇದೆ. ಯಂಗ್ ವೋಟರ್ಸ್ಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ. ನಿಯರ್ಲಿ ಒಂದು ಏಜ್ ಇನ್ಕ್ರಿಮೆಂಟ್ ಅಂದರೆ ಹೋದ ವರ್ಷ 18 ಇರೋರು ಅವರು ಈ ಸಲ 19-20 ಆಗಿದ್ದಾರೆ ಅಂತ ನೋಡಿಕೊಂಡ್ರೆ 18 ಎನ್ರೋಲ್ ಆಗ್ತಿರೋರ ಪ್ರಮಾಣದಲ್ಲಿ ಇನ್ನೂ ನಮಗೊಂದು 25-27 ಯುವಕರುಗಳು ನೋಂದಣಿ ಆಗಬೇಕಾಗಿದೆ. ಅದಕ್ಕೆ ವಿಶೇಷವಾದಂಥ ಡ್ರೈವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅಡಿಷ್ನಲ್ ಎಲೆಕ್ಷನ್ ಆಫೀಸರ್ಸ್ಗಳನ್ನು ನಾನು ಎಲೆಕ್ಷನ್ ರಿಜಿಸ್ಟ್ರೇಷನ್ ಅಡಿಷ್ನಲ್ ERO ಮಾಡಿಕೊಂಡು ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಇಷ್ಟೇ, ಯಂಗ್ ವೋಟರ್ಸ್ಗಳ ಒಂದು ಇನ್ನೂ ಎನ್ರೋಲ್ಮೆಂಟ್ಗೆ ಇನ್ನೂ ಹೆಚ್ಚಿನ ಜನಜಾಗೃತಿಯನ್ನು ಮೂಡಿಸಬೇಕಾಗಿರುತ್ತೆ. ಮತ್ತು ಈಗ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅವರವರ ಪೋಲಿಂಗ್ ಸ್ಟೇಷನ್ಸಲ್ಲಿ ಕೂತಿರ್ತಾರೆ, ಎಷ್ಟೇ ಸಲ ಅವರು ಎಷ್ಟೇ ಇದರೊಳಗಡೆ ಇದ್ದರೂ ಕೂಡ ಎಪಿಕ್ ಕಾರ್ಡ್ ಇದೆ ಹಿಂಗೆಲ್ಲ ಅಂತೇಳಿ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೊಮ್ಮೆ ಆ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ಇದನ್ನು ಚೆಕ್ ಮಾಡಿಸ್ಕೋಬೇಕು, ಅವರ ಹೆಸರಿರೋದನ್ನು ಖಾತ್ರಿಪಡಿಸ್ಕೋಬೇಕು, ಅವ್ರ ಕುಟುಂಬದ ಹೆಸರೆಲ್ಲರೂ ಕೂಡ ಅದೇ ಮತಗಟ್ಟೆಯಲ್ಲಿ ಇರೋದನ್ನು ಖಾತ್ರಿಪಡಿಸ್ಕೊಳ್ಳಿ. ಯಾಕೆಂದರೆ ಜನವರಿ 5 ನಂತರ ನಾವು ಮದರ್ ರೋಲನ್ನು ಫೈನಲ್ ಎಲೆಕ್ಟ್ರಲ್ ರೋಲನ್ನು ಹಾಕ್ತೀವಿ, ಅದಾದ ನಂತರನೂ ಕೂಡ ಸಪ್ಲಿಮೆಂಟರಿ ರೋಲ್ಸ್ಗಳು ಬರ್ತಾ ಇರುತ್ತೆ. ಬಟ್ ಈ ರೋಲ್ ಅನ್ನೋದು ಭಾಳ ಇಂಪಾರ್ಟೆಂಟ್, ಏನು ಮದರ್ ರೋಲ್ ನಮಗೆ ಇದರೊಳಗಡೆ. ಆ ವಿಷಯದಲ್ಲಿ ಎಲ್ಲ ಮತದಾರರು ಕೂಡ ಎಲ್ಲ ನಾಗರಿಕರು 18 ತುಂಬಿರೋರು ಮತದಾನದ ವ್ಯವಸ್ಥೆಯೊಳಗಡೆ ಅವ್ರ ಹೆಸರಿರೋದನ್ನು ಕರೆಕ್ಟಾಗಿರೋ ಸ್ಪೆಲ್ಲಿಂಗು ಕರೆಕ್ಟಾಗಿರೋ ಏಜು ಕರೆಕ್ಟಾಗಿರೋ ಫೋಟೋಗ್ರಾಫ್ಸ್ ಇದೆ, ಅವ್ರ ಮನೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅನ್ನೋದನ್ನು ಒಂದು ಖಾತ್ರಿಪಡಿಸ್ಕೊಳ್ಳಿ. ಭಾಳ ಟೈಮಲ್ಲಿ ಏನಾಗಿರುತ್ತೆ, ಈಗಲೇ ಎಲ್ಲರದು ಕೂಡ ಯಾರ್ಯಾರ್ದು ರಿಜಿಸ್ಟ್ರೇಷನ್ ಆಗ್ತಾಯಿದೆ ಅವ್ರದ್ದೆಲ್ಲ ಎಪಿಕ್ ಕಾರ್ಡ್ಗಳನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮಲ್ಲಿ ಇಲ್ಲ ಸರ್ ನಾವು ಮುಂಚೆ ಹಾಕಿದ್ವಿ ನಮಗೆ ಬಂದಿಲ್ಲ ಅನ್ನೋಂಥ ಕಂಪ್ಲೇಂಟ್ಗಳು ಭಾಳ ಕೇಳಿ ಬರ್ತಾಯಿತ್ತು. ಆ ವಿಷಯದಲ್ಲಿ ಮಾಧ್ಯಮಗಳು ಅದೊಂದು ಹೈಲೈಟ್ ಮಾಡಬೇಕು ಅನ್ನೋಂಥ ಒಂದು ರಿಕ್ವೆಸ್ಟು.